ಕರ್ನಾಟಕ ರಾಜ್ಯದಲ್ಲಿ ಹಾಗೂ ಪಿಂಚಣಿ ಯೋಜನೆ ಎನ್ಪಿಎಸ್ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಒಪಿಎಸ್ ಯೋಜನೆಯನ್ನು ಜಾರಿಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘ ಪ್ರತಿಭಟನೆ. ಹೊಸ ಪಿಂಚಣಿ ಯೋಜನೆಯಿಂದ ಸರ್ಕಾರಿ ನೌಕರರು ನಿವೃತ್ತರಾದ ನಂತರ ತನ್ನ ವೃದ್ಧಾಪ್ಯ ಜೀವನವನ್ನು ತನ್ನ ಕುಟುಂಬದ ಅವಲಂಬಿತರೊಂದಿಗೆ ಜೀವನವನ್ನು ಸಾಗಿಸಲು ಎನ್ಪಿಎಸ್ ಪಿಂಚಣಿ ಯೋಜನೆ ಅನಾನುಕೂಲತೆ ಆಗ್ತಾ ಇದೆ. ಹಳೆಯ ಒಪಿಎಸ್ ಯೋಜನೆಯೇ ನಮಗೆ ನಿವೃತ್ತಿ ನಂತರ ಅನುಕೂಲವಾಗಿದ್ದು ಈಗಾಗಲೇ ಪಶ್ಚಿಮ ಬಂಗಾಳ, ರಾಜಸ್ಥಾನ, ಛತ್ತೀಸ್ಗಢ ಹಾಗೂ ಜಾರ್ಖಂಡ್ ರಾಜ್ಯಗಳಲ್ಲಿ ಒಪಿಎಸ್ ಜಾರಿಯಾಗಿದೆ. ಕರ್ನಾಟಕ ರಾಜ್ಯದಲ್ಲೂ ಒಪಿಎಸ್ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಬೀದರ್ ಜಿಲ್ಲೆಯ ಹುಮನಾಬಾದ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಕಚೇರಿಗೆ ತೆರಳಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಗೆ ಸಾಥ್ ನೀಡಿದ ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ಸದಸ್ಯರುಗಳಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹಾಗೂ ಭೀಮಾರಾವ್ ಪಾಟೀಲ್ ಅವರು ಭಾಗವಹಿಸಿದ್ರು. ಇದೇ ವೇಳೆ ಮಾತನಾಡಿದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಇದು ನಿಮ್ಮ ಹಕ್ಕು, ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ. ದೇಶದ ನಾಲ್ಕು ರಾಜ್ಯಗಳಲ್ಲಿ ಈಗಾಗಲೇ ಎನ್ಪಿಎಸ್ ರದ್ದುಗೊಳಿಸಿ ಒಪಿಎಸ್ ಜಾರಿಗೊಳಿಸಿದ್ದಾರೆ. ನಮ್ಮ ಸರ್ಕಾರ ಯಾಕೆ ಒಪಿಎಸ್ ಜಾರಿ ಮಾಡಲು ಮೀನಾಮೇಷ ಮಾಡುತ್ತಿದೆ ಎಂಬುದನ್ನು ಸರ್ಕಾರಕ್ಕೆ ಪ್ರಶ್ನೆ ಮಾಡುತ್ತಿದ್ದೇನೆ ಎಂದರು. ನಿಮ್ಮದು ನ್ಯಾಯಬದ್ಧವಾದ ಹೋರಾಟ, ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಎಂದು ಹಾರೈಸಿದರು. ಇದೇ ಸಂದರ್ಭದಲ್ಲಿ ಎನ್ಪಿಎಸ್ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಜಿ ಶಾಂತರಾಮ, ಉಪಾಧ್ಯಕ್ಷರಾದ ಸಂಗಣ್ಣ, ಕಾರ್ಯದರ್ಶಿ ನಾಡಗೌಡ, ಎನ್ಪಿಎಸ್ ತಾಲೂಕು ಅಧ್ಯಕ್ಷರಾದ ಶಿವಕುಮಾರ ಕಂಪ್ಲಿ, ತಹಸೀಲ್ದಾರರಾದ ಪ್ರದೀಪ ಹಿರೇಮಠ, ಶಿವಕುಮಾರ ಸಿದ್ದೇಶ್ವರ, ಡಾಕ್ಟರ್ ಗೋವಿಂದ, ಜೈರಾಜ ಹಣಮಶೆಟ್ಟಿ, ಡಾಕ್ಟರ್ ನಾಗನಾಥ ಹುಲ್ಸೂರೆ, ಡಾಕ್ಟರ್ ದಿಲೀಪ್ ಡೋಂಗ್ರೆ, ಅನೇಕ ಇಲಾಖೆ ಸರ್ಕಾರಿ ನೌಕರರು ಹಾಜರಿದ್ದರು. ಜೆಕೆನ್ಎಸ್ ಕನ್ನಡ, ಹುಮನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಸುಮಾರು 30-34 ವರ್ಷ ತಾವೆಲ್ಲ ಈ ಸರ್ಕಾರಿ ಎಲ್ಲ ಇಲಾಖೆಯಲ್ಲಿ ತಾವೆಲ್ಲ ಕೆಲಸ ಮಾಡ್ತಾ ಇದ್ರಿ. ಮುಂದೆ ತಾವು ರಿಟೈರ್ಡ್ ಆದ್ಕೂಡ್ಲೆ ಈಗ ತಾವು ನೋಡ್ತಾ ಇದ್ರಿ 2006 ತಮ್ದು 10% ಗೌರ್ಮೆಂಟ್ 10% ಹಾಕ್ತಾ ಇದೆ. 14% 14 ಮಾಡಿದಾರ. ಇದು ತಾವು ರಿಟೈರ್ಮೆಂಟ್ ಆದ್ಕೂಡ್ಲೆ ಇದರಲ್ಲಿ 60% ದುಡ್ಡು ತಮಗೆ ಕೊಡ್ತಾರ, 40% ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ತಮಗ್ ತಿಂಗಳ ತಿಂಗಳ ಅವರು ಅದು ಬರುತ್ತೆ 1500-2000 ರೂಪಾಯಿ. ತಾವೆಲ್ಲ ನೋಡ್ತಾ ಇದ್ರಿ ಯಾಕಂದ್ರೆ ತಾವು ರಿಟೈರ್ಮೆಂಟ್ ಆದ್ಕೂಡ್ಲೆ 2000 ತಮ್ಗೆ ಎಷ್ಟೋ ಕಾರ್ಯಗಳು ಬರುತ್ತೆ, ಎಷ್ಟೋ ತಾವು ಯಾಕಂದ್ರೆ ಮನೆಗಡೆ ಹೊರಗಡೆ ಬರ್ಬೇಕಾದ್ರೆ 1000-2000 ರೂಪಾಯಿ ಏನು ಕೆಲ್ಸಕ್ಕೆ ಬರಲ್ಲ. ಅದು 2000 ರೂಪಾಯಿ ತಿಂಗಳಲ್ಲಿ ಖರ್ಚು ಮಾಡೋದು ಬಹಳ ಕಷ್ಟ ಇದೆ. ಅದಕ್ಕ ಇದು ಎಲ್ಲರಿಗೂ ಗೊತ್ತಿದೆ. ಅದಕ್ಕ ಯಾವಾಗೂ ನಾವು ನಿಮ್ ಜೊತೆ ಇದ್ದೇವೆ. ಇಡೀ ಕರ್ನಾಟಕದ ಎಲ್ಲಾ ವಿಧಾನ ಪರಿಷತ್ ಸದಸ್ಯರು ಪಕ್ಷಿತವಾಗಿ ನಾವೆಲ್ಲರೂ ಕೂಡಿ ನಿಮ್ ಜೊತೆ ದನ ಮನ ಧನದಿಂದ ತಮ್ ಜೊತೆ ಇರ್ತೀವಿ. ತಮ್ದು ಯಾವುದೇ ಈ ಹುಮನಾಬಾದ್ ಎಲ್ಲಾ ನೌಕರ ಸಂಘದ ಜೊತೆ ನಾವು ಯಾವಾಗ ಇರ್ತೀವಿ, ತನ ಮನ ಧನದಿಂದ ನಾವು ಸೇವೆ ಮಾಡ್ಲಿಕ್ಕೆ ಸಿದ್ಧವಾಗಿದ್ದೇವೆ ಪಾಟೀಲ್ ಪರಿವಾರ. ಯಾಕಂದ್ರೆ ತಾವು ನೋಡ್ತಾ ಇದ್ರಿ ಈ ಕರ್ನಾಟಕದಲ್ಲಿ ಬಿಟ್ಟು ರಾಜಸ್ಥಾನ ಅಲ್ಲಿ, ಇಲ್ಲಿ ಆಂಧ್ರ ಪ್ರದೇಶದಲ್ಲಿ, ಛತ್ತೀಸ್ಗಢ ಅಲ್ಲಿ, ಪಂಜಾಬ್ ಅಲ್ಲಿ ಅವ್ರು ಯಾವಾಗ ಎನ್ಪಿಎಸ್ ಕ್ಯಾನ್ಸಲ್ ಮಾಡಿ ತಿರ್ಗಾ ಮತ್ ಒಪಿಎಸ್ ಯಾವಾಗ ಮಾಡ್ತಾ ಇದ್ರೆ ಅವರು ಎಲ್ಲ ವಿಚಾರ ಮಾಡಿ ಮಾಡ್ತಾ ಇದಾರ. ಯಾವಾಗ ಅವ್ರು ಕೊಡ್ತಾ ಇದಾರಂದ್ರೆ ನಮ್ ಕರ್ನಾಟಕದವ್ರು ಯಾಕೆ ಕೊಡ್ಬಾರ್ದು ಅಂತ ನಾನು ಕೇಳ್ತೀನಿ. ಅದಕ್ಕ ಈಗ ಮುಂದ್ ಬರಂತ ಸರ್ಕಾರ ನಮ್ ಸಿದ್ದರಾಮಯ್ಯ ಸಾಹೇಬ್ ನಮ್ದು ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಬಂದ್ರೆ 100% ನಾವೆಲ್ಲರೂ ಕೂಡ ನಿಮ್ಗೆ ತಿರ್ಗಾ ಮತ್ ಒಪಿಎಸ್ ಜಾರಿ ಮಾಡೋದು ನಾವೆಲ್ಲ ಒಂದಾಗ್ತೀವಿ ಅಂತ ಹೇಳ್ತೀನಿ. ಯಾಕಂದ್ರೆ ತಾವು ತಮ್ಮ ಹಕ್ಕನ್ನು ಕೇಳ್ತಾ ಇದ್ರಿ, ಯಾಕಂದ್ರೆ ತಾವು ಇಷ್ಟು ಸೇವೆ ಸಲ್ಲಿಸಿದ ಮೇಲ ಯಾಕಂದ್ರೆ ಮುಂಚೆ ಒಪಿಎಸ್ ಜಾರಿ ಆಗಿ ಒಪಿಎಸ್ ಇತ್ತು, ಈಗ 2006 ಒಪಿಎಸ್ ಕ್ಯಾನ್ಸಲ್ ಮಾಡಿದಾರ. ಅದಕ್ ತಿರ್ಗಾ ಒಪಿಎಸ್ ಜಾರಿಗೆ ಬರಬೇಕು, ಎನ್ಪಿಎಸ್ ರದ್ದು ಆಗ್ಬೇಕಂತ ಹೇಳಿ ನಾನು ನಿಮ್ ಜೊತೆ ಇರ್ತೀನಿ. ಯಾಕಂದ್ರೆ ತಾವು ನೋಡ್ತಾ ಇದ್ರಿ ಸುಮಾರು ಇವಾಗ ಮಂಡ್ಯದಿಂದ ತಮ್ಮ ಸಂಕಲ್ಪ, ರಾಮನಗರಿಂದ ತಮ್ದು ನೌಕರ ಸಂಘ ಸಂಕಲ್ಪ ಚಾಲು ಆಗಿದೆ. ಇವತ್ತು 24 ದಿವಸ ಆಗ್ತಾ ಇದೆ, 24 ಜಿಲ್ಲೆ 24 ದಿವಸ ಆಗ್ತಾ ಇದೆ. ಅದಕ್ಕ ಮುಂದ್ ಬರಂತ ಡಿಸೆಂಬರ್ ಅಲ್ಲಿ ತಾವು ಫ್ರೀಡಂ ಪಾರ್ಕ್ ಅಲ್ಲಿ ಅಧಿವೇಶನಕ್ಕಿಂತ ಮುಂಚೆನೆ ಬಂದ ಈಗ ಬರಂತ ಬೆಳಗಾವ್ ಅಧಿವೇಶನದಲ್ಲಿ ನಾವೆಲ್ಲ ಎಂ ಎಲ್ ಸಿ